ಸಿಮ್ಸ್ನಲ್ಲಿ ಕರೆಯಲಾಗಿರುವ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಮೀಸಲಾಗಿದ್ದ ಲೈಂಗಿಕ ಅಲ್ಪಸಂಖ್ಯಾತ ಹುದ್ದೆಯನ್ನ ಹಣಕ್ಕೆ ಮಾರಿಕೊಂಡಿರೋದಾಗಿ ವಕೀಲ ಶ್ರೀಪಾಲ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತಾಗಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ 17 ಜನ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಕರೆಯಲಾಗಿತ್ತು. ಈ 17 ಹುದ್ದೆಗಳಲ್ಲಿ ಒಂದು ಜನರಲ್ ಪೋಸ್ಟ್ಗಳನ್ನ ಲೈಂಗಿಕ ಅಲ್ಪಸಂಖ್ಯಾತರಿಗೆ ನೀಡಬೇಕೆಂದು ಸುಪ್ರೀಂ ಕೋರ್ಟ್ನ ನಿರ್ದೇಶನ ಹಾಗೂ ಸರ್ಕಾರದ ಸುತ್ತೋಲೆಯಲ್ಲಿ ಕೂಡ ಇದೆ. ಹುದ್ದೆಯ ಕುರಿತಾಗಿ ಪತ್ರಿಕಾ ಪ್ರಕಟಣೆಯನ್ನ ಕೇವಲ ಲೋಕಲ್ ಪೇಪರ್ಗಳಲ್ಲಿ ಮಾತ್ರ ಪ್ರಕಟಿಸಿದ್ದಾರೆ. ನಂತರ ಯಾವ ಲೈಂಗಿಕ ಅಲ್ಪಸಂಖ್ಯಾತರು ಅರ್ಜಿ ಸಲ್ಲಿಸದ ಹಿನ್ನೆಲೆಯಲ್ಲಿ ಈ ಹುದ್ದೆಯನ್ನ ಬೇರೆಯವರಿಗೆ ನೀಡಲಾಗಿದೆ. ಈ ಮೀಸಲು ಹುದ್ದೆಯನ್ನ 40-50 ಲಕ್ಷಕ್ಕೆ ಮಾರಲಾಗಿದೆ ಎಂದು ಆರೋಪಿಸಿದರು. ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಇರತಕ್ಕಂತ ಒಂದು ಪೋಸ್ಟ್ ಏನಿತ್ತು, ಈ ಪೋಸ್ಟಿಗೆ ಇವರೇನೇ ಅದನ್ನು ಕನ್ವರ್ಟ್ ಮಾಡ್ತಾರೆ. ನಿಯಮಾವಳಿ ಮೀರಿ ಒಬ್ಬ ಕ್ಯಾಂಡಿಡೇಟಿಗೆ ಇಂಟರ್ವ್ಯೂ ಕೊಟ್ಟು ಉಳಿದ ಎಲ್ಲ ವರ್ಗದ ಸ್ಟೂಡೆಂಟ್ ಇವರೇನು ಅಭ್ಯರ್ಥಿಗಳಿದ್ರು ಅವರೆಲ್ಲರಿಗಿಂತ ಹೆಚ್ಚಿನ ಅಂಕವನ್ನು ಕೊಟ್ಟು ಸುಮಾರು ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ 40-50 ಲಕ್ಷ ರೂಪಾಯಿಗಳ ವ್ಯವಹಾರಕ್ಕೆ ಆ ಸೀಟನ್ನು ಮಾರ್ತಿದ್ದಾರೆ ಅಂತ. ಇದು ನಮಗೆ ಅನಧಿಕೃತವಾಗಿ ಸಿಕ್ಕಿರ್ತಕ್ಕಂಥ ಮಾಹಿತಿ. ಆದರೆ ಇಲ್ಲಿ ಎಲ್ಲಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ಅಂದರೆ, ಒಂದು ಏನು ಪೇಪರ್ನಲ್ಲಿ ಪೇಪರ್ ಪಬ್ಲಿಕೇಶನನ್ನು ಕೊಟ್ಟರು, ಅದನ್ನು ಒಂದು ಬಾರಿ ಮಾತ್ರ ಪೇಪರ್ ಪಬ್ಲಿಕೇಶನ್ ಕೊಟ್ಟಿರ್ತಕ್ಕಂಥದ್ದು. ನಿಯಮಾನುಸಾರವಾಗಿ ಯಾವುದೇ ಇಲಾಖೆಯ ಯಾವುದೇ ವರ್ಗಕ್ಕೆ ಉದ್ಯೋಗಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ಏನು ಪ್ರಕಟಣೆಯನ್ನು ಕೊಟ್ಟಾಗ ಒಂದು ಪ್ರಕಟಣೆಗೆ ಬರದೇ ಇದ್ದರೆ, ಅಂದರೆ DPAR ಏನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಆಯೋಗದ ನಿಯಮಾವಳಿಗಳೇನಿದೆ ಸರ್ಕಾರದ್ದು, ಅದರ ಪ್ರಕಾರ 3 ಬಾರಿ ಅವರು ಕಾಲ್ ಮಾಡಬೇಕು. ಒಮ್ಮೆ ಬಂದಿಲ್ಲ ಅಂದರೆ 3 ಬಾರಿ ಕಾಲ್ ಮಾಡಬೇಕು. ಆನಂತರ DPAR ಅವರ ಅಂದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಅನುಮತಿಯನ್ನು ಪಡೆದು ಯಾವ ವರ್ಗಕ್ಕೆ ಆ ಉದ್ಯೋಗ ಇತ್ತು ಅದನ್ನು ಬದಲಾಯಿಸಿ ಬೇರೆ ಉದ್ಯೋಗಕ್ಕೆ ಕೊಡಬೇಕು. ಆದರೆ ಇಲ್ಲಿ ಶಿವಮೊಗ್ಗ ಮೆಡಿಕಲ್ ಕಾಲೇಜಲ್ಲಿ ಮಿಸ್ಟರ್ ಸಿದ್ದಪ್ಪ ಏನು ಅನಧಿಕೃತವಾಗಿ ನಿರ್ದೇಶಕರಾಗಿದ್ದಾರೆ, BJP ಸರ್ಕಾರದ ಶಾಪದ ಕೂಸಾಗಿ ಈ ಸಿದ್ದಪ್ಪ ಇವರೇನು ಮಾಡ್ತಾರೆ ಅಂದರೆ ಯಾವುದೇ ನಿಯಮಾವಳಿಯನ್ನು ಇದು ಮಾಡಲ್ಲ. ಈ ಆದೇಶವನ್ನು ಏನು ಹಿಂದೆ ಸರ್ಕ್ಯುಲರ್ ಕೊಟ್ಟಿದ್ದರು, ಇದರ ಪ್ರಕಾರ ಯಾರೂ ಬಂದಿಲ್ಲ ಅಂತೇಳಿ ನೇರವಾಗಿ ಒಬ್ಬ ಕ್ಯಾಂಡಿಡೇಟ್ ಆ ಥರ ಹೆಸರು ದರ್ಶನ್ ಅಂತೇಳಿ ಕ್ಯಾಂಡಿಡೇಟ್ ಆ ದರ್ಶನ್ ಅಂತಕ್ಕಂಥ ದರ್ಶನ್ AM ಅಂತೇಳಿ ಅದರಲ್ಲಿ ಜನರಲ್ ಸರ್ಜರಿ ವಿಭಾಗಕ್ಕೆ ದರ್ಶನ್ AM ಅಂತಕ್ಕಂಥ ಕ್ಯಾಂಡಿಡೇಟಿಗೆ ಇನ್ನೂ ಅಧಿಕೃತವಾಗಿ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಇಂಟರ್ವ್ಯೂ ಕೊಡ್ತಾರೆ, ಹೈಯೆಸ್ಟ್ ಮಾರ್ಕ್ಸನ್ನು ಕೊಡ್ತಾರೆ ಆತನಿಗೆ. ಈ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿದರು. ಇದರ ಉದ್ದೇಶ ಇಷ್ಟೇ, ಟ್ರಾನ್ಸ್ಲೆಂಟ್ ಜೆಂಡರ್ ಇದಕ್ಕೆ ಯಾರೂ ಅರ್ಜಿಯನ್ನು ಹಾಕಿಲ್ಲ ಅಂತೇಳಿ ಅವ್ರು ಹೇಳಿರ್ತಕ್ಕಂಥ ಸರಿ ಅರ್ಜಿ ಹಾಕಿಲ್ಲ ಸರಿ, ಆದರೆ ನಿಯಮವನ್ನು ಪಾಲಿಸಬೇಕು.